ಮೀಸಲಾತಿಗೆ ತಡೆ ನೀಡಿ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದೆ. ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ತಡೆಯಾಜ್ಞೆ ನೀಡಲಾಗಿದೆ. ಮೀಸಲಾತಿ ಪರಿಶೀಲನೆಗೆ 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಎಜಿ ದಾನ್ ಚಿನ್ನಪ್ಪ, ಹಿರಿಯ ವಕೀಲ ಎಎಸ್ ಪೊನ್ನಣ್ಣ, ರಾಜ್ಯ ಚುನಾವಣಾ ಆಯೋಗದ ಹಿರಿಯ ವಕೀಲ ಕೆಎನ್ ಪಣೀಂದ್ರ ಅವರನ್ನು ಒಳಗೊಂಡ ಸಮಿತಿಯನ್ನು ರಚಿಸಲಾಗಿದೆ. ಅಕ್ಟೋಬರ್ 22ರಂದು ವರದಿ ನೀಡಲು ಸೂಚಿಸಲಾಗಿದೆ. ಹಾಸನ ಅರಸೀಕೆರೆಯ ಮೀಸಲಾತಿಯನ್ನು ಪ್ರಶ್ನಿಸಲಾಗಿತ್ತು. ಎಸ್ಟಿಗೆ ಮೀಸಲಾತಿ ನಿಗದಿಪಡಿಸಿರುವುದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಧ್ಯಂತರ ತಡೆ ನೀಡಲಾಗಿದೆ. ವಿಧಾನ ಪರಿಷತ್ನಲ್ಲಿ ಸ್ವಂತ ಬಲದ ಮೇಲೆ ಸರ್ಕಾರದ ನಿರ್ಣಯಗಳನ್ನು ಅಂಗೀಕರಿಸಲು ಪರಿಷತ್ತಿಗೆ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಇದರಿಂದಾಗಿ ಸರ್ಕಾರದ ಆಶೋತ್ತರಗಳನ್ನು ಈಡೇರಿಸಲು ಸಾಧ್ಯ ಎಂದು ಶಾಸಕ ವೈಎ ನಾರಾಯಣಸ್ವಾಮಿ ಹೇಳಿದರು. ಇಂದು ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಚಿದಾನಂದಗೌಡ ಪರವಾಗಿ ಪದವೀಧರ ಮತದಾರರನ್ನು ಉದ್ದೇಶಿಸಿ ಮಾತನಾಡಿ, 1979ರಲ್ಲಿ ಮೊದಲ ಬಾರಿಗೆ ಮಲ್ಲಿಕಾರ್ಜುನಯ್ಯ ಚುನಾವಣೆಯಲ್ಲಿ ಗೆದ್ದ ನಂತರ 48 ವರ್ಷಗಳ ಕಾಲ ಬಿಜೆಪಿ ಆಧಿಪತ್ಯವನ್ನು ಸಾಧಿಸಿತ್ತು. 2 ಬಾರಿ ಮಾತ್ರ ವಿಭಿನ್ನ ಕಾರಣದಿಂದಾಗಿ ಸೋಲನ್ನು ಅನುಭವಿಸಬೇಕಾಯಿತು. ಈ ಬಾರಿ ಬಿಜೆಪಿಗೆ ಈ ಕ್ಷೇತ್ರ ಗೆಲ್ಲುವುದು ಅನಿವಾರ್ಯವಾಗಿದೆ ಎಂದರು. ಸರ್ಕಾರವು ಶಿಕ್ಷಕರು ಪದವೀಧರರ ಪರವಾಗಿದೆ. ಕೊರೋನಾ ಸಮಯದಲ್ಲಿ ಖಜಾನೆ ಖಾಲಿಯಾಗಿದ್ದರೂ ರಾಜ್ಯ ಸರ್ಕಾರ ನೆರೆ ರಾಜ್ಯಾದ್ಯಂತ ಸಂಬಳದಲ್ಲಿ ಕಡಿತ ಮಾಡಲಿಲ್ಲ, ಪೂರ್ತಿ ಸಂಬಳ ನೀಡಿತ್ತು. ರಾಜ್ಯದ ಸರ್ಕಾರಿ ನೌಕರರು ಬಿಜೆಪಿ ಸರ್ಕಾರದಲ್ಲಿ ಸದಾ ಖುಷಿಯಾಗಿರುತ್ತಾರೆ. ಚುನಾವಣೆ ನಂತರ ಖಾಸಗಿ ಅನುದಾನರಹಿತ ಶಾಲೆಯ ಶಿಕ್ಷಕರಿಗೂ ಪ್ಯಾಕೇಜ್ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ತಿಳಿಸಿದರು. ಬಿಜೆಪಿಗೆ ಸಮಾಜ ಕಟ್ಟಬೇಕು, ದೇಶ ಉಳಿಸಬೇಕು ಎಂಬ ಇಚ್ಛೆ ಇದೆ. ಕಣ್ಣಲ್ಲಿ ನೀರು ಬರೆಸುವ, ಕಣ್ಣೀರು ಸುರಿಸುವ ಮುಖ್ಯಮಂತ್ರಿ ನಮಗೆ ಬೇಡ. ಕಣ್ಣೀರು ಒರೆಸುವ ಯಡಿಯೂರಪ್ಪ ಅವರಂತಹ ಮುಖ್ಯಮಂತ್ರಿ ಬೇಕು. ಇತಿಹಾಸದಲ್ಲಿ ಕಾಂಗ್ರೆಸ್ ಗೆದ್ದೇ ಇಲ್ಲ, ಈ ಬಾರಿಯೂ ಗೆಲ್ಲುವುದಿಲ್ಲ. ಜೆಡಿಎಸ್ ಪರಿಸ್ಥಿತಿ ಶೋಚನೀಯವಾಗಿದೆ ಎಂದು ನಾರಾಯಣಸ್ವಾಮಿ ತಿಳಿಸಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರವಿರೆಡ್ಡಿ, ಕಾರ್ಯದರ್ಶಿ ರವಿಪ್ರಕಾಶ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಶ್ರೀನಿವಾಸ್, ಕೃಷ್ಣಪ್ಪ, ನಾಗರಾಚಾರಿ, ದಿನೇಶ್ ಮೊದಲಾದವರು ಇದ್ದರು. ಮತ್ತಷ್ಟು ಸುದ್ದಿಯನ್ನು ನಮ್ಮ ಗ್ರೌಂಡ್ ರಿಪೋರ್ಟರ್ ನೀಡಿದ್ದಾರೆ, ಬನ್ನಿ ನೋಡೋಣ. ಈ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಸ್ನೇಹಿತರ ಚಿದಾನಂದ ಎಂ ಗೌಡ ಅವರು ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ. ದಯವಿಟ್ಟು ಸುಂದರಪ್ಪ ಇವರೇ ಬಿಡ್ರಿ. ಚಿದಾನಂದ ಗೌಡ ಅವರು ಸಿರಾ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ವಂತ ಶಾಲೆಯನ್ನು ಸ್ಥಾಪನೆ ಮಾಡಿ ಸುಮಾರು 8,000 ಜನ ಮಕ್ಕಳನ್ನು ಆ ಶಾಲೆಗೆ ಓದಿಸ್ತಾ ಇರುವಂತ 600-700 ಜನ ಶಿಕ್ಷಕ ಉಪನ್ಯಾಸಕರಿಗೆ ಆಶೀರ್ವಾದ ನೀಡುವಂಥ ಚಿದಾನಂದ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರ ಅಭ್ಯರ್ಥಿ. ಬಹಳ ಮುಖ್ಯವಾಗಿ ಈ ಚುನಾವಣೆ ಬಿಜೆಪಿಯ ಪಾಲಿಗೆ ಸವಾಲಿನ ಚುನಾವಣೆ. ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಅಸ್ತಿತ್ವವನ್ನು ಪಡ್ಕೊಂಡಿದ್ದು ಮೊಟ್ಟ ಮೊದಲ ಬಾರಿಗೆ ವಿಧಾನ ಪರಿಷತ್ ಸಾವಿರದ 1979 ಇಸ್ವಿಯಲ್ಲಿ ಯಾವುದೂ ಎಂಎಲ್ಎ ಇಲ್ಲದ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ ಅವರು ಈ ಭಾಗದಿಂದ 79 ಇಸ್ವಿಯಿಂದ ಗೆದ್ದಿದ್ದರು. ಅಲ್ಲಿಂದ ಇಲ್ಲಿ ತನಕ 4 ಬಾರಿ ಮಲ್ಲಿಕಾರ್ಜುನ 24 ವರ್ಷ, ಅದಾದ್ಮೇಲೆ ಕರುಬಲಿ ಸಂದೇಶ ಇಟ್ಟು 12 ವರ್ಷ, ಅದಾದ್ಮೇಲೆ ಶಿವಯೋಗ ಸಂಬಂಧ 12 ವರ್ಷ, 48 ವರ್ಷಗಳ ಕಾಲ ಈ ಕ್ಷೇತ್ರ ಬಿಜೆಪಿ ಕೈಯಲ್ಲಿ. ಯಾವುದೋ ಬೇರೆ ಬೇರೆ ಕಾರಣಗಳಿಗೆ 2 ಬಾರಿ ಈ ಕ್ಷೇತ್ರವನ್ನು ಕಳ್ಕೊಂಡಿದ್ದೇವೆ. ಈಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಂದಿರಬೇಕಾದ್ರೆ ಈ ದೇಶಭಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬೇಕಾದ್ರೆ ಈ ಕ್ಷೇತ್ರವನ್ನು ನಾವು ತಗೊಳ್ಳೋದು ಅತ್ಯಂತ ಅನಿವಾರ್ಯವಾಗಿದೆ ಮತ್ತು ನಮ್ಮ ಹಕ್ಕು ಇದೆ. ಹಾಗಾಗಿ ಈ ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಸವಾಲಾಗಿ ಸ್ವೀಕಾರ ಮಾಡಿ ಅನ್ನೋದನ್ನು ತಮ್ಮ ಮುಂದೆ ಇಷ್ಟಪಡ್ತಾ ಇದ್ದೇನೆ. ಚಿದಾನಂದ ಗೆಲ್ಲಿಸಿ 2 ಸೇರಿ ಮಾಡ್ತೀವಿ. ನಿಮ್ಮ ಕೆಲಸ ಕಾರ್ಯಕ್ಕೆ ಶಕ್ತಿ ಬರ್ತದೆ. ಇಬ್ಬರು ಜೋರಿಗೆ ಕೆಲಸ ಮಾಡ್ತೀವಿ.
ನಿಮ್ಮೆಲ್ಲ ಕೆಲಸವನ್ನು ಮಾಡಿಕೊಂಡಿದ್ದೆ ಪ್ರಾಮಾಣಿಕ ಮಾಡ್ತೀನಿ. ಜೋಡಿ ಬಂದಷ್ಟೇ ಕಾಲ ಹಾಕೋಣ. ಡಿಕೆ ಶಿವಕುಮಾರ್ ಮತ್ತು ಕುಮಾರ್ ಸ್ವಾಮಿ ಜೋಡಿ ತಲಾಯಿ ಸದಾನಂದಗೌಡ ನಾಯಕ್ ಸ್ವಾಮಿ ಸ್ವತಃ ನೇರ ಕುರಿತು ಬೆಳೆ ಬೆಳೆದು ಬೆಳೆಯನ್ನ ಬೇರೆಯವರಿಗೆ ಹಂಚುವಲ್ಲಿ ಹೇಳ್ತಾರೆ. ಬೇರೆಯವರು ಬೆಳೆದ ಬೆಳೆಯನ್ನ ನೇಯೋ ಜೋಡಿತಗಳ ಕೆಲಸ ಮಾಡ್ಕೊಳ್ಳೋದು. ನಿಮ್ಮ ಆಶೀರ್ವಾದ ಇರಲಿ. ಬಿಜೆಪಿ ಗೆಲ್ಸಿ ಯಾವುದೇ ಕಾರಣಕ್ಕೆ ನಿಮ್ಮ ಮನಸ್ಸಿನಲ್ಲಿ ಒಂದು ಲವಲೇಶವೂ ಸಂಶಯ ಬೇಡ. JDS ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಈ ಕ್ಷೇತ್ರದಲ್ಲಿ 100 to 100 ಭಾಗ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ವಿಶ್ವಾಸ. ಇನ್ನು ನಾನು ಕಳೆದ 15-16 ವರ್ಷಗಳಿಂದ ನಿರಂತರವಾಗಿ ಅವರ ಜೊತೆ ನೀಡಿದ ಸಂಪರ್ಕವನ್ನು ಇಟ್ಕೊಂಡಿದ್ದೇನೆ. ನಮ್ಮ ನಂಬಿಕೆ ಏನಂದ್ರೆ ಚಿದಾನಂದಗೌಡ ಬಗ್ಗೆ ನಮಗೆ ಖಂಡಿತ ನಂಬಿಕೆ ಇದ್ದ ಬೇರೆ ವಿಷಯ. ನಮಗೆ ವೈಯನವರ ಬಗ್ಗೆ ನಂಬಿಕೆ ಇದೆ. ನಿನ್ನೆ ಸಾಯಂಕಾಲ ಸ್ನೇಹಿತರ ಸೇರಿ ಮಾತ್ರ ಮಾತಾಡ್ತಾ ಇದ್ದೆ. ವೈಯ ಅಂತ ಹೇಳಿದ್ರೆ ಒಂದು ರೀತಿಯ ರಾಜಕೀಯ ಚಾಣಕ್ಯ. ಆ ಚಾಣಕ್ಯ ಬುದ್ಧಿಯನ್ನು ಬಳಸಿ ಚುನಾವಣೆ ಹೇಗೆ ಗೆಲ್ಲಬಹುದು ಅನ್ನುವಂತಹ ಒಂದು ತಂತ್ರಗಾರಿಕೆ ಅವರಿಗೆ ಚೆನ್ನಾಗಿ ರೂಢಿಯಾಗಿದೆ. ಆ ನಂಬಿಕೆಗಳ ಖಂಡಿತದಲ್ಲಿ ಕೂಡ ಅವರನ್ನೊಂದು ಆ ಇದರಲ್ಲಿ ನಾವು ವಿಶ್ವಾಸವನ್ನು ಹೇಳ್ತೇವೆ. ಖಂಡಿತವಾಗಿ ಕೂಡ ದಯಮಾಡಿ ಎಲ್ಲರೂ ಕೂಡ ಬಿಜೆಪಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿದ್ರ ಮೂಲಕ ಇನ್ನು ಮಾನ್ಯ ಚಿದಾನಂದಗೌಡ ಸರ್ ಅವರು ನಿಂತಿದ್ದಾರೆ. ಒಂದು ವಿಧಾನ ಪರಿಷತ್ ಸದಸ್ಯರಿಗೆ ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ರಾಜ್ಯ ಸರ್ಕಾರ ಒಂದು ಮಾತು ಹೇಳ್ತಾ ಇದೆ. ನಾವು ಕೂಡ ತಮ್ಮ ಮುಂದೆ ಎಕ್ಸಾಂಪಲ್ಸ್ ಇದೆ. ಆಂಧ್ರದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಸಾಲ ಕೊಡ್ಬೋದು. ನಮಗೂ ಕೂಡ ಆತಂಕ ಇತ್ತು ಎಲ್ಲಿ ನಮಗೂ ಕೂಡ ಪೇಮೆಂಟ್ ಅನ್ನ ನಡ್ಬೋದು ಕಂತುಗಳಲ್ಲಿ ಕೊಡ್ತಾ ಅಂತ ಹೇಳ್ಬಿಟ್ಟು. ಆದರೆ ಈಗಿನ ರಾಜ್ಯ ಸರ್ಕಾರ ನಮಗೆ ನೇರವಾಗಿ ಪೂರ್ಣ ಪ್ರಮಾಣದ ಸಂಬಳವನ್ನು ಪಾವತಿಸುವ ಮೂಲಕ ನಾವು ಖಂಡಿತದಿಂದ ಸಾಕಷ್ಟು ಆರ್ಥಿಕವಾಗಿ ಸದೃಢವಾಗಿದೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾವು ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘವಾಗಿ ನಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಮತ್ತೆ ಬಹುಶಃ ಚುನಾವಣೆಗಳು ದಿನದಿಂದ ದಿನಕ್ಕೆ ಒಂದಷ್ಟು ವರ್ಣರಂಜಿತವಾಗಿ ಹೋಗ್ತಾ ಇದೆ. ಆ ವರ್ಣರಂಜಿತ ಇದಕ್ಕೆ ಚಾಲನೆ ಕೊಟ್ಟಂತವರು ನಮ್ಮ ವೈಯಸ್ಸರ ಅಂತ ಮಾತನ್ನು ಹೇಳ್ತಾ ಈ ಚುನಾವಣೆಯನ್ನು ಕೂಡ ಲೆಟ್ ಇಟ್ ಬಿ ಕಲರ್ಫುಲ್ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟು ನಾವೆಲ್ಲರೂ ಕೂಡ ಖಂಡಿತವಾಗಿಯೂ ಆ ಅಭ್ಯರ್ಥಿಯ ಗೆಲುವಿಗೆ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠರಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.